नमस्ते 24x7 कर्नाटक .com ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಶಶಾಂಕ್ ನೊಂದಿಗೆ ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು ಮೂಡಿಗೆರೆ ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನು ಈಗ ನಾವು ಭೇಟಿ ಮಾಡಲು ಬಂದಿದ್ದೇವೆ ಅವರು ತುಂಬಾನೇ ಒಂದು ಅನುಭವವುಳ್ಳ ವ್ಯಕ್ತಿಯಾಗಿ ಇಟ್ಕೊಂಡು ಈ ರಾಜಕೀಯ ಜೀವನಕ್ಕೆ ಈಗ ತಾನೇ ಪ್ರವೇಶ ನೀಡಿ ಇದೆ ಮೊದಲನೇ ಬಾರಿಗೆ ಅವರು ಈ ಒಂದು ರಾಜಕೀಯ ಜೀವನದಲ್ಲಿ ವಿಜೇತರಾಗಿ ಜನಸೇವೆ ಮಾಡೋದಕ್ಕಾಗಿ ಬಂದಿರುವಂತದ್ದು ಬನ್ನಿ ಅವರ ಜೊತೆ ಕುಳಿತು ಅವರ ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಅರೇ ಕುಡಿಗೆ ಶಿವಣ್ಣ ಅರೇ ಕುಡಿಗೆ ಶಿವಣ್ಣ ಅಂತ ಹೇಳಿ ಸರ್ ಈಗ ತಾವು ಯಾವ ಕ್ಷೇತ್ರದಿಂದ ಈಗ ವಿಜೇತರಾಗಿರುವಂತ ಸರ್ ಈಗ ಮೂಡಿಗೆರೆ ತಾಲೂಕು ಕುವೆ ಕ್ಷೇತ್ರದಿಂದ ವಿಜೇತರಾಗಿದ್ದೀನಿ ಈಗ ಅನಿಸ್ತಿದೆ ಸರ್ ಈ ಒಂದು ರಾಜಕೀಯ ಜೀವನ ರಾಜಕೀಯ ಜೀವನ ಜನರ ಸೇವೆ ಮಾಡೋಕೆ ಅಂತ ಬಂದಿದ್ದೀವಿ ಅದರಲ್ಲಿ ಕಷ್ಟ ಸುಖಗಳು ಎಲ್ಲ ಇದ್ದೇ ಇರುತ್ತೆ ಕಷ್ಟ ಸುಖ ಎಲ್ಲ ಇದ್ದೇ ಇರುತ್ತೆ ಹಾಗಾಗಿ ರಾಜಕೀಯ ಜೀವನದಲ್ಲಿ ಮುಂದುವರೆದಿದ್ದೀನಿ ಈಗ 3.5 ವರ್ಷ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಆಗಿದ್ದೀನಿ ನಾನೊಂದು ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದು ಬಂದವನು ನಾವು ಒಂದು ರಾಜಕೀಯಕ್ಕೆ ಅನಿವಾರ್ಯ ಕಾರಣದಿಂದ ಎಂಟ್ರಿ ಆಗಿದ್ದು ನಮ್ಮ ಊರಿಗೆ ರಸ್ತೆ ಇರಲಿಲ್ಲ ನಾವು ಬಹಳಷ್ಟು ರಾಜಕಾರಣಿಗಳಿಗೆ ಹಿಂದಿನ ನಾವು ಚಿಕ್ಕವರಿದ್ದಾಗ ಅರ್ಜಿಗಳನ್ನೆಲ್ಲ ಕೊಟ್ಟಿದ್ದು ಆ ರಸ್ತೆ ವಿಚಾರವಾಗಿ ನಾವು ಹೋರಾಟದಲ್ಲಿ ಬಂದಾಗ ಈ ರಾಜಕೀಯಕ್ಕೆ ಬಂದು ನಾನು ಮೊದಲು ನಾನು ಮಂಡಲ ಪಂಚಾಯಿತಿ ಚುನಾವಣೆಗೆ 87-88 ರಲ್ಲಿ ಸ್ಪರ್ಧೆ ಮಾಡಿದ್ದೆ ಅವಾಗ ನಾನು ಸೋತಿದ್ದೆ ಕೇವಲ ಒಂದು 5-6 ಮತಗಳ ಅಂತರದಿಂದ ಅದರ ನಂತರ ನಾನು ಎಪಿಎಂಸಿ ಚುನಾವಣೆಗೆ ನಿಂತು ಎಪಿಎಂಸಿ ಚುನಾವಣೆಯಲ್ಲಿ ಗೆದ್ದು ಎಪಿಎಂಸಿ ಸದಸ್ಯನಾಗಿ ಕಾರ್ಯನಿರ್ವಹಿಸಿದೆ ಅದರ ನಂತರ ನಾನು ಜಿಲ್ಲಾ ಪಂಚಾಯಿತಿಗೆ ಕಂಟೆಸ್ಟ್ ಮಾಡಿದ್ದೆ ಅವಾಗ ಸೋತಿದ್ದೆ ಮತ್ತೆ 2010 ರಲ್ಲಿ ಪುನಃ ಜಿಲ್ಲಾ ಪಂಚಾಯಿತಿ ನಿಂತು ಚುನಾಯಿತನಾಗಿ ಈಗ ಜನಪ್ರತಿನಿಧಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಹಾಗೆ ಮುಂದೆ ಇನ್ನು 1.5 ವರ್ಷ ಅಧಿಕಾರಾವಧಿ ಇದೆ ಒಟ್ಟಾರೆ ಈ ವ್ಯವಸ್ಥೆ ಸರಿಪಡಿಸ್ಬೇಕು ಎಲ್ಲರೂ ಸೇರಿ ಆದರೆ ಅದು ಮೇಲಿಂದ ಆಗಬೇಕೋ ಕೆಳಗಿಂದ ಆಗಬೇಕೋ ಅನ್ನೋ ಒಂದು ಜಿಜ್ಞಾಸೆ ಇದೆ ಹಾಗೆ ಜನರು ಕೂಡ ಸರ್ಕಾರಗಳ ಕಾರ್ಯಕ್ರಮದಿಂದ ಭ್ರಮಣಿಸರಾಗಿದ್ದಾರೆ ಯಾವುದೇ ಕಾರ್ಯಕ್ರಮ ಸಾಮಾನ್ಯ ಜನರನ್ನ ತಲುಪ್ತಾ ಇಲ್ಲ ಅದು ತಲುಪುವಂತ ಆಗಬೇಕು ಭ್ರಷ್ಟಾಚಾರ ಮುಕ್ತ ಆಡಳಿತ ಆಗಬೇಕು ಹಾಗಾಗಿ ಈಗ ಇತ್ತೀಚೆಗೆ ನಾವು ಗಮನಿಸಿದಾಗೆ ಇಡೀ ದೇಶಾದ್ಯಂತ ಪರಿಸರ ಮಾಲಿನ್ಯ ಬಹಳ ಅತಿ ಹೆಚ್ಚಾಗಿದೆ ಇದಕ್ಕೆ ಮುಖ್ಯ ಕಾರಣ ಒಂದು ಪ್ಲಾಸ್ಟಿಕ್ ಒಂದು ಒಂದು ವಾಹನಗಳು ಮತ್ತು ಫ್ಯಾಕ್ಟರಿಗಳಿಂದ ಆಗಂತ ಮಾಲಿನ್ಯ ಇದು ಬಹಳ ಹೆಚ್ಚಾಗಿದೆ ಇದು ಇದು ಮುಂದಿನ ದಿನಗಳಲ್ಲಿ ಜನರ ಜೀವನಕ್ಕೆ ಬಹಳ ಮಾರಕ ಆಗಲಿದೆ ಇದರ ಬಗ್ಗೆ ಸಮಾಜ ಎಚ್ಚೆತ್ತುಕೊಂಡು ಪ್ಲಾಸ್ಟಿಕ್ನ ನಿಷೇಧ ಮಾಡಲು ಪ್ರತಿಯೊಬ್ಬರು ಒಂದು ಸಮರನೇ ಸಾರಬೇಕು ಅಂತ ಹೇಳಿ ನನ್ನ ಒಂದು ಕಳಕಳಿಯ ಮನವಿ ಈ ಪ್ಲಾಸ್ಟಿಕ್ನ ಮುಕ್ತ ಮಾಡಿದರೆ ಇಡೀ ನಮ್ಮ ಪರಿಸರ ಭಾಳ ಚೆನ್ನಾಗಿರುತ್ತೆ ಹಾಗೆ ಕುಡಿಯೋ ನೀರಿನ ಮೂಲಗಳಿಗೆ ಪ್ಲಾಸ್ಟಿಕ್ ಹೋಗಿ ಸೇರೋದ್ರಿಂದ ರೋಗ ರುಜಿನಗಳು ಜಾಸ್ತಿ ಆಗುತ್ತೆ ಇದನ್ನ ಜನ ಅರ್ಥಕೊಂಡು ಪ್ರತಿಯೊಬ್ಬರು ಈಗ ಯುರೋಪ್ ಕಂಟ್ರಿಲಿ ಮುಂದುವರೆದ ರಾಷ್ಟ್ರಗಳಲ್ಲಿ ಈಗ ಪ್ಲಾಸ್ಟಿಕ್ನ ಒಂದು ಚಾಕ್ಲೇಟ್ ಕೂಡ ತಿಂದರೂ ಅವ್ರು ರಸ್ತೆಯಲ್ಲಿ ಬಿಸಾಡೋಲ್ಲ ಅದನ್ನು ತಂದು ಮನೆಯಲ್ಲಿ ಜೋಪಾನಾಗಿಟ್ಟು ಅದನ್ನು ರೀಸೈಕ್ಲಿಂಗ್ ಮತ್ತೆ ಮಾರ್ಕೆಟಿಗೆ ಹೋಗಿ ಅದು ರೀಸೈಕ್ಲಿಂಗ್ ಆಗಿ ಬೇರೆ ಪದಾರ್ಥವಾಗಿ ಹೊರಹೊಮ್ಮುತ್ತದೆ ಆ ರೀತಿ ಇಲ್ಲೂ ಕೂಡ ಜನರು ಎಚ್ಚೆತ್ತುಕೊಂಡು ಪ್ಲಾಸ್ಟಿಕ್ನ ಬಿಸಾಡದಲೆ ಜಾಗ್ರತೆ ವಹಿಸಿ ಅದನ್ನು ಶೇಖರಣೆ ಮಾಡಿ ಪುನಃ ರೀಸೈಕ್ಲಿಂಗ್ ಅವರಿಗೆ ಮಾರಾಟ ಮಾಡಿದರೆ ಅದು ಪರಿಸರಕ್ಕೂ ಒಳ್ಳೆಯದಾಗುತ್ತೆ ಮತ್ತು ಸಮಾಜಕ್ಕೂ ಒಳ್ಳೆಯದಾಗುತ್ತೆ ಮುಂದಿನ ದಿನಗಳು ಇಲ್ಲಾಂದರೆ ಈ ಸಮಾಜ ಉಳಿಯೋದೇ ಇಲ್ಲ ಪ್ಲಾಸ್ಟಿಕ್ನಿಂದ ದೊಡ್ಡ ರೋಗ ರುಜಿನಗಳು ಬರ್ಬೋದು ಮತ್ತು ಆಫ್ರಿಕಾದಲ್ಲಿ ಎಬೋಲಾ ಅಂತ ಕಾಯಿಲೆಗಳು ಬಂದಿವೆ ಅದು ನೈರ್ಮಲ್ಯ ಇಲ್ಲದೆ ಕಾರಣಕ್ಕೆ ಬಂದಿರೋದು ಅಂತ ನಾವು ಟಿವಿಗಳಲ್ಲಿ ಮಾಧ್ಯಮಗಳು ತಿಳ್ಕೊಂಡಿದ್ದೀವಿ ಹಾಗಾಗಿ ಈ ಪ್ಲಾಸ್ಟಿಕ್ನ ಮುಕ್ತ ಭಾರತ ಆಗಬೇಕು ಮೋದಿಯವರ ಆಶಯ ಕೂಡ ನೈರ್ಮಲ್ಯದ ಬಗ್ಗೆ ಅವರು ಮಾತಾಡಿದ್ದಾರೆ ಹಾಗಾಗಿ ಜನರು ಎಲ್ಲರೂ ಕೂಡ ಈ ನೈರ್ಮಲ್ಯದ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು ಪ್ಲಾಸ್ಟಿಕ್ ಮುಕ್ತ ರಾಷ್ಟ್ರ ಮಾಡಲಿಕ್ಕೆ ಎಲ್ಲರೂ ಕಟಿಬದ್ಧರಾಗಬೇಕಂತ ವಿನಂತಿ ಮಾಡ್ತೀವಿ ಸರ್ ಈಗ ಇಷ್ಟೊಂದು ಒಂದು ಅನುಭವ ಉಳ್ಳ ವ್ಯಕ್ತಿಯಾಗಿ ಇಟ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದ್ರೆ ಈಗ ನೀವು ಒಂದು ಸಾಧಾರಣ ವ್ಯಕ್ತಿಯಾಗಿ ಇಟ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂತ ಅಥವಾ ನಿಮ್ಮ ಹಿರಿಯರಾದಂತ ತಂದೆ ತಾಯಿ ಸಹೋದರರಾದ್ರು ಈ ಒಂದು ರಾಜಕೀಯ ಜೀವನದಲ್ಲಿ ಇಲ್ಲ ಯಾರೂ ಇಲ್ಲ ನಾವು ಸಾಮಾನ್ಯ ಕುಟುಂಬದಲ್ಲಿ ರೈತ ಕುಟುಂಬದಲ್ಲಿ ಹುಟ್ಟಿ ಮಧ್ಯಮ ವರ್ಗದವರು ಯಾರ ಹಿನ್ನೆಲೆ ಇಲ್ಲದಲೇ ನಾವು ರಾಜಕೀಯಕ್ಕೆ ಬೆಳೆದು ಬಂದಿರೋ ಏನ್ ಅನ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂತ ಸರ್ ಜನರ ನಾನು ಮೊದಲು ಹೇಳಿದ್ನಲ್ಲ ರಸ್ತೆ ಒಂದು ವಿಚಾರದಲ್ಲಿ ಒಬ್ಬ ದೊಡ್ಡ ಎಸ್ಟೇಟ್ ಮಾಲೀಕರು ಹಳ್ಳಿ ಜನರಿಗೆ ರಸ್ತೆಗೆ ಭಾಳ ತೊಂದರೆ ಮಾಡ್ತಾ ಇದ್ರು ಸುಮಾರು ಒಂದು 500 ಜನಸಂಖ್ಯೆ ಇರೋಂಥ ಹಳ್ಳಿಗೆ ಅವರು ತೊಂದರೆ ಮಾಡ್ತಾ ಇದ್ರು ಅರೇ ಕುಡಿಗೆ ಮತ್ತು ಮರ್ಕಲ್ ಅಂತ ಹಿಡುವಾಳೆ ಗ್ರಾಮ ಅಲ್ಲಿ ತೊಂದರೆ ಮಾಡ್ತಿದ್ರು ಆ ಸಮಯದಲ್ಲಿ ಆ ಹೋರಾಟ ರಸ್ತೆಯ ಒಂದು ವಿಚಾರ ಹೋರಾಟದಲ್ಲಿ ನಾವು ಭಾಗವಹಿಸಿ ಪುನಃ ಈ ರಾಜಕೀಯ ಕ್ಷೇತ್ರಕ್ಕೆ ಬಂದು ನಾವೇ ರಾಜಕೀಯದಲ್ಲಿ ಮುಂಚೂಣಿ ನಿಂತರೆ ಈ ಸಮಸ್ಯೆನೆಲ್ಲ ಪರಿಹಾರ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ರಾಜಕೀಯ ಕ್ಷೇತ್ರ ಬಂದು ಆವಾಗ ನಾವು ಬಿಜೆಪಿನ ಜನತಾ ಪಕ್ಷದಲ್ಲಿದ್ದೆ 87 ರಲ್ಲಿ
87ರ ನಂತರ 80ರಲ್ಲಿ ನಾವು ಬಿಜೆಪಿನ ಆಯ್ಕೆ ಮಾಡ್ಕೊಂಡು ಇಲ್ಲಿವರೆಗೂ ಕೂಡ ಬಿಜೆಪಿ ಸದಸ್ಯನಾಗಿ ಜಿಲ್ಲಾ ಸಮಿತಿಯ ಸದಸ್ಯನಾಗಿ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿ ಈಗ ಕೂಡ ಬಿಜೆಪಿಲಿ ಸಕ್ರಿಯ ಕಾರ್ಯಕರ್ತನಾಗಿದ್ದೀನಿ ಸರ್ ಈಗಾಗಲೇ 3.5 ವರ್ಷ ಅವಧಿ ಕಳೆದಿದೆ ಈಗ ಈ ಅವಧಿಯಲ್ಲಿ ಯಾವ ರೀತಿಯ ಒಂದು ಜನಸೇವೆಯನ್ನೆಲ್ಲ ಮಾಡ್ತಾ ಬಂದ್ರಿ ಸರ್ ಈಗ ಪಂಚಾಯತ್ ರಾಜ್ ವ್ಯವಸ್ಥೆ ಅಡಿಯಲ್ಲಿ ಸರ್ಕಾರದಿಂದ ಬರುವಂತ ಅನುದಾನನ ಬಹಳ ಕಡಿಮೆ ಮಟ್ಟದ ಅನುದಾನ ಜಿಲ್ಲಾ ಪಂಚಾಯತ್ಗೆ ಏನು ಮಹಾದೊಡ್ಡ ಅಧಿಕಾರ ಏನಿಲ್ಲ ಸರ್ಕಾರದ ಏನು ಸುತ್ತೋಲೆಗಳಿರುತ್ತೆ ಅದನ್ನ ಪಾಲನೆ ಮಾಡೋದು ಅವರ ಗೈಡ್ಲೈನ್ಸ್ ಬರುತ್ತೆ ಹಣ ಖರ್ಚು ಮಾಡೋದಕ್ಕೆ ಆ ಹಣನ ಹಂಚಿಕೆ ಮಾಡುವಂಥದ್ದು ಬಹಳ ಕಡಿಮೆ ಬರುತ್ತೆ ಕುಡಿಯೋ ನೀರಿನ ಯೋಜನೆಗೆ ಹಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ್ದು ಬರುತ್ತೆ ಆದರೂ ಕೂಡ ಅದು ಒಂದು ಸರಿಯಾದ ರೀತಿಯಲ್ಲಿ ಕೆಲಸಗಳು ಆಗ್ತಾ ಇಲ್ಲ ಮಲೆನಾಡು ಪ್ರದೇಶದಲ್ಲಿ ಮನೆಗಳು ದೂರ ದೂರ ಇರೋದ್ರಿಂದ ಕುಡಿಯೋ ನೀರಿನ ಯೋಜನೆ ಮಾಡೋದು ಸ್ವಲ್ಪ ಕಷ್ಟ ಆಗಿದೆ ಆದರೂ ಕೂಡ ಪರವಾಗಿಲ್ಲ ಜಿಲ್ಲಾ ಪಂಚಾಯತಿ ಕಡೆಯಿಂದ ಅನುದಾನನ ಸರಿಯಾಗಿ ಬಳಕೆ ಮಾಡಿ ಕುಡಿಯೋ ನೀರಿನ ವ್ಯವಸ್ಥೆಗಳನ್ನ ಮಾಡಿದ್ವಿ ಇನ್ನೂ ಸಾಕಷ್ಟು ಹಳ್ಳಿಗಳು ಬಾಕಿ ಇದೆ ಮತ್ತು ರಸ್ತೆಗಳಿಗೆ ತುಂಬ ಹಣ ಕಡಿಮೆ ಮಲೆನಾಡಿನ ರಸ್ತೆ ಏನೂ ಉಳಿದಿಲ್ಲ ಹೋದ ಸರಿ ಫ್ಲಡ್ಡು ಸುಮಾರು 50 ವರ್ಷಗಳ ಹಿಂದೆ ಮಳೆ ಬಂದಂಥ ಹೋದ ವರ್ಷ ಮಳೆ ಬಂದಿತ್ತು ಆದರೆ ಕೂಡ ಸರ್ಕಾರ ಹೋದ ಸರಿ ಏನು ಫ್ಲಡ್ಡಿಗೆ ಹಣನ ಕೊಡಲಿಲ್ಲ ಈ ಸರಿನೂ ಕೊಟ್ಟಿಲ್ಲ ಫ್ಲಡ್ಡಿಗೆ ರಸ್ತೆಗಳು ಸಂಪೂರ್ಣ ಹಾಳಾಗಿದೆ ಜಿಲ್ಲಾ ಪಂಚಾಯತ್ ಏನೂ ಮಾಡೋಕ್ಕಿಲ್ಲ ಸ್ವಲ್ಪ ಮಣ್ಣು ಹಾಕಿ ಕಲ್ಲಾಕಿ ಗುಂಡಿನ ಮುಚ್ಚಂತ ಕೆಲಸಗಳು ನಡೀತದೆ ಅಷ್ಟೇ ಬಹಳ ಕಡಿಮೆ ಅನುದಾನ ಬರುತ್ತೆ ಜಿಲ್ಲಾ ಪಂಚಾಯತಿಗೆ ಸರ್ ಈಗ ಅಂದಾಜು ನಿಮ್ಮ ಕ್ಷೇತ್ರದಲ್ಲಿ ಈಗ ಎಷ್ಟು ಭಾಗದಷ್ಟು ಈಗ ಕಾಮಗಾರಿಕೆ ಆಗಿರುವಂತದ್ದು ಸರ್ ಈಗ 100ಕ್ಕೆ ಅಲ್ಲ ಈಗ ರಸ್ತೆಗಳು ಮಣ್ಣಿನ ರಸ್ತೆಗಳಿದೆ ಜಲ್ಲಿ ರಸ್ತೆಗಳಿದೆ ಸದಾ ಸರ್ವ ಋತು ರಸ್ತೆಗಳು ಇಲ್ಲ ನನ್ನ ಪ್ರಕಾರ ಈಗ ಒಂದು 80% ರಸ್ತೆಗಳೆಲ್ಲ ದುರಸ್ತಿ ಆಗಬೇಕಾಗಿದೆ ಒಂದು 20% ರಸ್ತೆ ಮಾತ್ರ ಸರಿಯಾಗಿರುತ್ತದೆ 80% ರಸ್ತೆ ದುರಸ್ತಿ ಆಗಬೇಕಾಗಿದೆ ಅಷ್ಟು ರಸ್ತೆಗಳು ಈ ಅತಿವೃಷ್ಟಿಯಿಂದ ಎಲ್ಲ ಫ್ಲಡ್ಡಿಂದ ಈ ರಸ್ತೆಗಳು ಹಾಳಾಗಿದೆ ಸರ್ ಇನ್ನು ಸಹ ನಿಮ್ಮ ಮುಂದಿನ ಅವಧಿ ಇದೆ ಈ ಒಂದು ನಿಮ್ಮ ಮುಂದಿನ ಅವಧಿಯಲ್ಲಿ ಅತಿ ಹೆಚ್ಚಿನ ಆದ್ಯತೆ ಈಗ ಯಾವುದ್ರ ಬಗ್ಗೆ ಈಗ ನೀಡಿ ಆ ಜನತೆಗೆ ಇನ್ನಷ್ಟು ಒಂದು ಅನುಕೂಲತೆಗಳನ್ನ ಮಾಡಿಕೊಡಬೇಕು ಅನ್ನೋದು ನಿಮ್ಮ ಆಸೆ ಸರ್ ಈಗ ನಾನೀಗ ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿಯ ಅಧ್ಯಕ್ಷನಾಗಿದ್ದೀನಿ ಕೃಷಿ ಮತ್ತು ಕೈಗಾರಿಕೆಯಲ್ಲಿ ಈಗ ಹೆಚ್ಚು ಒತ್ತು ಕೊಟ್ಟು ತೋಟಗಾರಿಕೆ ಬೆಳೆಗಳ ಬಗ್ಗೆ ಮತ್ತು ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಬೆಳೆಗಳ ಬಗ್ಗೆ ಯಾವ್ಯಾವ ಭಾಗದಲ್ಲಿ ಏನೇನು ಬೆಳೆಗಳು ಸೂಕ್ತ ಅನ್ನೋದನ್ನ ಗಮನಿಸಿ ಅದಕ್ಕೆ ರೈತರಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡೋಂಥದ್ದು ತುಂಬ ಹುಡುಗರೆಲ್ಲ ಇವತ್ತು ಯುವ ಜನಾಂಗೆಲ್ಲ ಪಟ್ಟಣದ ಕಡೆ ಮುಖ ಮಾಡಿದರೆ ಅವರಿಗೆ ಕೃಷಿಯಲ್ಲಿ ಲಾಭದಾಯಕವಾಗಿದೆ ಅನ್ನೋದನ್ನ ಮನದಟ್ಟು ಮಾಡೋಂಥ ಕಾರ್ಯಕ್ರಮಗಳು ಮಾಡೋದು ಏನೋ ಒಂದು ಹೊಸ ಥರದ್ದು ಮಾಡಬೇಕು ಅಂತ ಒಂದು ಆಲೋಚನೆ ಇದೆ ಇನ್ನೊಂದು 15 ತಿಂಗಳು 1.5 ವರ್ಷ ಸಮಯ ಇದೆ ಅದರೊಳಗೆ ಕೈಲಾದಷ್ಟು ಮಟ್ಟಿಗೆ ಕೃಷಿ ಮತ್ತು ಕೈಗಾರಿಕೆ ಸಂಬಂಧಪಟ್ಟ ನನ್ನ ಒಂದು ಜವಾಬ್ದಾರಿ ಸ್ಥಾಯಿ ಸಮಿತಿಯ ಕೃಷಿ ಮತ್ತು ಕೈಗಾರಿಕೆ ಸ್ಥಾಯಿ ಸಮಿತಿಯ ಅಧ್ಯಕ್ಷನಾಗಿ ನಿಭಾಯಿಸಬೇಕು ಮತ್ತು ಸರ್ಕಾರದಿಂದ ರಸ್ತೆಗಳಿಗೆ ದುಡ್ಡನ್ನು ತರಿಸೋದಕ್ಕೆ ಬಿಡುಗಡೆ ಮಾಡೋದಕ್ಕೆ ಹೋರಾಟ ಮಾಡಬೇಕು ಅಂತ ಒಂದು ಮನಸ್ಸಲ್ಲಿದೆ ಸರ್ ಈಗ ನಿಮ್ಮ ಈ ಒಂದು ಕ್ಷೇತ್ರದಲ್ಲಿ ಯಾವ ಕೃಷಿಯಲ್ಲಿ ತುಂಬಾನೇ ಅತಿ ಹೆಚ್ಚಾಗಿ ಬೆಳೀತಾ ಬಂದಿರುವಂತದ್ದು ಮಲೆನಾಡಲ್ಲಿ ಕಾಫಿ ಕಾಫಿ ಅಡಿಕೆ ಏಲಕ್ಕಿ ಮೆಣಸು ಆರ್ಥಿಕ ಬೆಳೆಗಳು ತರಿ ಜಮೀನು ಕೂಡ ಭತ್ತ ಕೂಡ ಮಲೆನಾಡಲ್ಲಿ ನಾವು ಬೆಳಿತೀವಿ ಸ್ವಲ್ಪ ಸ್ವಲ್ಪ ಸುಂಠಿ ಕೂಡ ಇಲ್ಲಿ ಬೆಳೀತಾರೆ ಅತಿ ಹೆಚ್ಚು ಮಳೆ ಆಗಿದೆ ಈ ಬಾರಿ ಪ್ರಕೃತಿ ವೈಫಲ್ಯತೆ ಆಗಿದೆ ಜಾಗತಿಕ ತಾಪಮಾನದಿಂದ ಮಳೆ ಆಗ ಸರಿಯಾದ ಕಾಲಗಳಲ್ಲಿ ಮಳೆ ಬಂದಿಲ್ಲ ಜೂನ್ ತಿಂಗಳಲ್ಲಿ ಬಿಸಿಲು ಜುಲೈ ಮತ್ತು ಆಗಸ್ಟಲ್ಲಿ ನಿರಂತರವಾಗಿ ಜುಲೈ ಆಗಸ್ಟ್ ನಿರಂತರವಾಗಿ ಮಳೆ ಬಂದಿರೋದು ಕೊಳೆ ರೋಗ ಬೆಳೆ ನಷ್ಟ ಆಗಿದೆ ಸರ್ಕಾರಗಳು ಇತ್ತಲ್ಲ ಗಮನ ಹರಿಸ್ಬೇಕು ಆದರೂ ಕೂಡ ಇಲ್ಲಿ ಜನರು ಮೊದಲಿಂದಲೂ ಈ ಮಳೆ ಗಾಳಿ ಇದನ್ನೆಲ್ಲ ನೋಡ್ಕೊಂಡು ಹೋಗಿದ್ದಾರೆ ಇದಕ್ಕೆ ಆದರೂ ಇಲ್ಲಿ ಅತಿವೃಷ್ಟಿ ಪ್ರದೇಶಗಳಿದ್ದಾವೆ ಅಲ್ಲಿ ಕಡೆ ಆ ಕಡೆಗೆ ಸರ್ಕಾರ ಗಮನ ಹರಿಸ್ಬೇಕು ಇಲ್ಲಿವರೆಗೆ ಆ ಥರ ಯಾವುದೇ ಸರ್ಕಾರಗಳು ಗಮನ ಹರಿಸಿಲ್ಲ ಸರ್ ಈಗ ಅದೇ ರೀತಿ ಪ್ರತಿಯೊಂದು ಕೆಲಸ ಕಾರ್ಯಗಳು ನಿಮ್ಮ ವತಿಯಿಂದಲೇ ಅಲ್ಲ ನಿಮ್ಮ ಮೇಲಧಿಕಾರಿಗಳ ಮಟ್ಟದಿಂದ ಆಗುವಂತಹ ಕೆಲಸ ಕಾರ್ಯಗಳು ಸಹ ಹಲವಾರು ಇರುತ್ತದೆ ಹಾಗಾಗಿ ನಿಮ್ಮ ಕ್ಷೇತ್ರದಲ್ಲಿ ಯಾವ ಕೆಲಸ ಕಾರ್ಯಗಳು ಈಗ ನಿಮ್ಮ ಮೇಲಧಿಕಾರಿಗಳ ಮಟ್ಟದಲ್ಲಿ ಯಾವ್ದಾದ್ರು ಮಾಡಿಸ್ಬೇಕು ಅಂತ ಕನಸು ಏನಾದ್ರು ಕಂಡಿರೋದುಂಟ ಸರ್ ಈಗ ನಮ್ಮ ಎಂ ಪಿ ಅವರು ಇದ್ದಾರೆ ಶೋಭಾ ಕರಂದ್ಲಾಜೆಯವರು ಉತ್ತಮ ಕೆಲಸಗಾರರು ರಾಜ್ಯದ ಮಂತ್ರಿಗಳಾಗಿದ್ದರು ಅವ್ರ ಕಾಲದಲ್ಲಿ ಪವರ್ ಮಿನಿಸ್ಟರ್ ಆದಾಗ ಸಾಕಷ್ಟು ಪವರ್ ಬಗ್ಗೆ ಅವರು ವಿದ್ಯುಚ್ಛಕ್ತಿ ಬಗ್ಗೆ ಗಮನವಹಿಸಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅವರು ನಮಗೆ ರಸ್ತೆಗಳಿಗೆ ಹೆಚ್ಚು ಹಣನ ಒದಗಿಸ್ಕೊಡ್ತಾರೆ ಅಂತ ನಾನು ಆಶಾಭಾವನೆ ಇಟ್ಕೊಂಡಿದ್ದೆ ಅವ್ರನ್ನ ಕೂಡ ಭೇಟಿಯಾಗಿ ರಸ್ತೆಗಳಿಗೆ ಹಣನ ಬಿಡುಗಡೆ ಮಾಡೋದಕ್ಕೆ ಅವ್ರನ್ನ ಕೇಳ್ಕೊಂತೀವಿ ಅವರು ಹಣ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಭರವಸೆ ಇದೆ ಹಾಗಾಗಿ ಅವರು ಅವ್ರ ಹತ್ರ ಮಾತಾಡಿ ರಸ್ತೆಗಳಿಗೆ ಹೆಚ್ಚು ಹಣ ಬಿಡುಗಡೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಈಗ ಅದೇ ರೀತಿ ಈ ಒಂದು ರಾಜಕೀಯ ಜೀವನಕ್ಕೆ ಈಗ ಪ್ರವೇಶ ನೀಡಿ ತುಂಬಾನೇ ಒಂದು ಅನುಭವ ಉಳ್ಳ ವ್ಯಕ್ತಿ ಇದ್ದೀರಾ ಈಗ ಹಾಗಾಗಿ ಈ ಒಂದು ರಾಜಕೀಯ ಜೀವನಕ್ಕೆ ಈಗ ಪ್ರವೇಶ ನೀಡೋದಕ್ಕೆ ನಿಮ್ಗೆ ಗುರುಗಳು ಅಂತ ಯಾರ ಇದ್ದಾರೆ ಸರ್ ಈಗ
ಇಲ್ಲ ಬಿಡುಗಡೆ ಯಾರು ಇಲ್ಲ. ಆವಾಗೆ ಪಕ್ಷನ ಆಯ್ಕೆ ಮಾಡ್ಕೊಂಡು ಜನತಾ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದು, ನಂತರ ಬಿ ಜೆ ಪಿಲಿ ಆಯ್ಕೆ ಮಾಡ್ಕೊಂಡು ಬಿ ಜೆ ಪಿಲಿ ಒಳ್ಳೆಯ ಸಹಕಾರ ಸಂಬಂಧದಿಂದ ರಾಜಕೀಯವಾಗಿ ಇಷ್ಟೇ ಮುಂದುವರೆದು ಬಂದಿದ್ದೀವಿ. ಈ ರಾಜಕೀಯ ಬಿಟ್ಟು ಸರ್ ಇನ್ನಿತರ ಯಾವ್ದಾರ ಸಂಘ ಸಂಸ್ಥೆಗಳಲ್ಲಿ ತಮ್ಮಂತ ತೊಡಗಿಸ್ಕೊಂಡಿರೋದು ಸರ್ ಈಗ? ಅಲ್ಲ, ಈಗ ಮಲೆನಾಡು ರಕ್ಷಣಾ ವೇದಿಕೆ ಅಂತೇಳಿ ಒಂದು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಈಗ ಅದು ಕೂಡ ಎಲ್ಲ ರೆಡಿ ಆಗಿದೆ, ಅದನ್ನ ಈಗ ಕೂಡಲೇ ಮಾಡ್ತೀವಿ. ಮುಂದೆ ಹಿಂದೆ ಗಣಪತಿ ಸೇವಾ ಸಮಿತಿಗಳು, ಯುವಕ ಸಂಘ ಅಂತ ಚಟುವಟಿಕೆಗಳಲ್ಲಿ ಸಮಾಜದೊಟ್ಟಿಗೆ ಯಾವಾಗಲೂ ನಾವು ಕೆಲಸ ಕಾರ್ಯಗಳು ಮಾಡ್ಕೊಂತಲೇ ಬಂದಿದ್ದೀವಿ. ಮುಂದೇನೂ ಒಂದು ನಾವೊಂದು ಮಲೆನಾಡು ರಕ್ಷಣಾ ವೇದಿಕೆ ಅಂತೇಳಿ ಮಾಡೋಕ್ಕೆಲ್ಲ ನಮ್ಮ ಸ್ನೇಹಿತರು ನಾವೆಲ್ಲ ಕೂಡ ಹೊರಟಿದ್ದೀವಿ, ಅದನ್ನು ಕೂಡ ಕಾರ್ಯಗತ ಮಾಡ್ತೀವಿ. ಸರ್, ಅದೇ ರೀತಿ ಈಗ ಖಂಡಿತವಾಗ್ಲೂ ಇವತ್ತು ನೀವು ಈ ಒಂದು ಸ್ಥಾನಕ್ಕೆ ಬರಲು ಮೂಲ ಕಾರಣ ಅಂತ ಹೇಳಿದ್ರೆ ಇದೇ ನಿಮ್ಮ ಕ್ಷೇತ್ರದ ಪ್ರತಿಯೊಬ್ಬ ಜನತೆ, ಆ ಜನತೆ ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ನೀಡಿ ಜಯಶ್ರೀಗೊಳಿಸಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಕೊನೆಯದಾಗಿ ಎಲ್ಲಾ ಜನತೆಗೂ ಏನೋ ಒಂದು ಸಿಹಿ ಮತಗಳನ್ನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಜನರು ನಮ್ಮ ಕಾರ್ಯ ನೋಡಿ ಹಿಂದಿನ ಬಾರಿ ಚುನಾವಣೆ ಇತ್ತಿದ್ದು ಸೋತಿದ್ದು, ಮತ್ತೆ ನಾವು ನಿರಂತರವಾಗಿ ಜನರ ಸಂಪರ್ಕದಲ್ಲಿದ್ದು ಜನರು ನಮ್ಗೆ ಆಶೀರ್ವಾದ ಮಾಡಿ ಗೆಲ್ಸಿದ್ದಾರೆ, ಅವರ ಋಣ ತೀರಿಸೋದು ನಮ್ಮ ಮೇಲಿದೆ. ಹಾಗಾಗಿ ಜನರ ಕೆಲಸನ ನಿರಂತರವಾಗಿ ಮಾಡ್ತೀವಿ. ಹಾಗಾಗಿ ಜನರಿಗೆ, ನಮ್ಮ ಕ್ಷೇತ್ರದ ಜನರುಗೆ ನಾವು ನಮಗೆ ಗೆಲ್ಲಿಸಿ ಒಂದು ಸಮಾಜ ಸೇವೆ ಮಾಡೋಕ್ಕೆ ಅವಕಾಶ ಮಾಡ್ಬೋದು. ಹಾಗಾಗಿ ಅವರಿಗೆ ನಾನೊಂದು ನಮ್ಮ ಕಡೆಯಿಂದ ಕೃತಜ್ಞತೆ ಕೂಡ ಸಲ್ಲಿಸ್ತೇನೆ. ಹಾಗೆ ಮುಂದಿನ ದಿನಗಳಲ್ಲಿ ನಾನು ಜನರಲ್ಲಿ, ನಮ್ಮ ಮಲೆನಾಡು ಪ್ರದೇಶ ಆದ್ದರಿಂದ ಇದು ಸುಮಾರು ಮಲೆನಾಡು ಪ್ರದೇಶದಲ್ಲಿ ಸುಮಾರು ನದಿಗಳು, ಹೇಮಾವತಿ ನದಿ, ಯಗಿಚಿ, ಬೇರೆ ಬೇರೆ ಸುಮಾರು ತುಂಗಭದ್ರಾ ನದಿಗಳು ಉಗಮಸ್ಥಾನ, ಮತ್ತು ಹಲವಾರು ಸಣ್ಣ ಪುಟ್ಟ ನದಿಗಳು ಕೂಡ ಉಗಮಸ್ಥಾನ. ಇಲ್ಲಿ ಮಳೆ ಬಂದರೆ ಬಯಲುಸೀಮೆಗಳಲ್ಲಿ ಕುಡಿಯೋ ನೀರು ಮತ್ತು ರೈತರಿಗೆ ಭೂಮಿ ಕೂಡ ನೀರಾಗ್ತದೆ. ಇದು ಒಂಥರ ವಾಟರ್ ಟ್ಯಾಂಕ್ ಇದ್ದಂಗೆ ಮಲೆನಾಡು. ಇಲ್ಲಿ ಮಳೆ ಬಂದರೆ ಇಡೀ ಕರ್ನಾಟಕ ರಾಜ್ಯನೇ ಸುಭಿಕ್ಷವಾಗಿರುತ್ತೆ. ಹಾಗಾಗಿ ಇಲ್ಲಿಯ ಪರಿಸರನ ಉಳಿಸ್ಬೇಕಾಗಿದೆ. ಹಾಗೆ ಇಲ್ಲಿಯ ಪರಿಸರ ರಕ್ಷಣೆ, ಅದರಲ್ಲಿ ನಾನು ಮೊದಲನೇ ಹೇಳಿದಾಗೆ ಪ್ಲಾಸ್ಟಿಕ್ಕು, ಪ್ಲಾಸ್ಟಿಕ್ ಮುಕ್ತವಾಗಿ ಮಲೆನಾಡು ಮಾಡಬೇಕು ಮೊದಲನೇದಾಗಿ ಅಂತ ಆಸೆ ಇದೆ. ಪ್ಲಾಸ್ಟಿಕ್ ಮುಕ್ತ ಮಾಡಿದರೆ ಪರಿಸರ ಮತ್ತು ನದಿ ಮೂಲಗಳು ಉಳಿತವೆ. ಇದು ಪ್ಲಾಸ್ಟಿಕ್ನಿಂದ ನದಿ ಮೂಲ ಮತ್ತು ಪರಿಸರ ತುಂಬ ಹಾಳಾಗಿದೆ. ಇದ್ರ ಬಗ್ಗೆ ಹೋರಾಟ ಮಾಡಬೇಕು. ಇದ್ರ ಬಗ್ಗೆ ಜನರು, ಈ ಜನರ ಒಂದು ಸಹಕಾರ ಬೇಕು ಇದನ್ನು ಮಾಡಲಿಕ್ಕೆ. ಹಾಗಾಗಿ ಜನರಲ್ಲಿ ನಾನು ವಿನಂತಿ ಮಾಡೋದೇನೆಂದರೆ ಪ್ಲಾಸ್ಟಿಕ್ ಮುಕ್ತ ಮಲೆನಾಡನ್ನು ಮಾಡಲಿಕ್ಕೆ ತಾವೆಲ್ಲ ಕೈ ಜೋಡಿಸ್ಬೇಕಂತ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರು ಯಾವ ರೀತಿಗ ಅವರು ಒಂದು ಜನಸೇವೆಯನ್ನೆಲ್ಲ ಮಾಡಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಯನ್ನು ಇಟ್ಟುಕೊಂಡು ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿರುವಂತಹ ಅವರು ಮೊದಲನೇದಾಗಿ ಸಂಪೂರ್ಣವಾಗಿ ಒಂದು ಪ್ಲಾಸ್ಟಿಕ್ ಮುಕ್ತವಾದ ಒಂದು ಗ್ರಾಮವನ್ನಾಗಿ ನಿರ್ಮಿಸಬೇಕು ಅಂತ ತುಂಬಾನೇ ಒಂದು ಆಸೆ ಆಕಾಂಕ್ಷೆಯನ್ನು ಇಟ್ಟುಕೊಂಡಿರುವಂತದ್ದು. ಜೊತೆಗೆ ಎರಡನೇ ಆದ್ಯತೆಯಾಗಿ ಅವರು ಸಂಪೂರ್ಣವಾಗಿ ಒಂದು ಕೃಷಿಯ ಬಗ್ಗೆನೂ ಸಹ ಒಂದು ಹೋರಾಟ ಮಾಡಿ ಸಂಪೂರ್ಣವಾಗಿ ಈಗಿನ ಬರುವಂತಹ ಯುವ ಪೀಳಿಗೆಗಳ ಜನತೆಗೆ ಇನ್ನಷ್ಟು ಒಂದು ಅನುಕೂಲತೆಗಳೆಲ್ಲ ಆಗ್ಬೇಕು ಅನ್ಕೊಂಡು ಆಸೆ ಆಕಾಂಕ್ಷೆಯನ್ನು ಇಟ್ಕೊಂಡು ಬಂದಿರುವಂತದ್ದು. ಹಾಗಾಗಿ ನಮ್ಮ ಸರ್ಕಾರ ವತಿಯಿಂದ ಏನು ಒಂದು ಸವಲತ್ತುಗಳು ದೊರಕೋದ ಅಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಒಂದು ಹಂತವಾಗಿ ಗ್ರಾಮವನ್ನು ಅಭಿವೃದ್ಧಿಗೊಳಿಸಬಹುದು ಅಂತ ಅನ್ಕೊಂಡಿರುವಂತದ್ದು. ಇದೇ ರೀತಿ ಎಲ್ಲಿದೆ ಯಾವುದೇ ಒಂದು ಮಾಹಿತಿ ಬೇಕಾದರೂ ನೇರವಾಗಿ ನಾವು ನಿಮಗೆ ಸಿಗುವಂತೆ ಮಾಡ್ತಾ ಇದೀವಿ. ಹಾಗಾಗಿ ವೀಕ್ಷಿಸ್ತೋಗಿ 24x7 ಕರ್ನಾಟಕ.com ನಲ್ಲಿ ಮಾತ್ರ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು.